ನಮಸ್ಕಾರ ಎಲ್ಲರಿಗೂ. ನನ್ನ ಲಲಿತಾನಾಮ ವಾಕ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಾನು ನಿಮ್ಗೆ ಹೇಳಿದ್ದು 240 ಹೆಸರುಗಳ ಅರ್ಥವನ್ನು ನಾನು ನಿಮ್ಗೆ ಹೇಳಿದೆ. ಈಗ ನೆಕ್ಸ್ಟ್ ಬಂದು 241 250 ಹೆಸರುಗಳ ಅರ್ಥವನ್ನು ಹೇಳ್ತೀನಿ. ನಾನು ಹೇಳಿದ್ದು ಚಂದ್ರಮಂಡಲ ಮಧ್ಯಗ, ಅಂದರೆ ಚಂದ್ರಮಂಡಲದ ಮಧ್ಯದಲ್ಲಿ ಇರ್ತಕ್ಕಂಥವಳು ಅಂತ ಹೇಳಿ. ನೆಕ್ಸ್ಟ್ ಬಂದು ಚಾರು ರೂಪ, ಚಾರು ಹಾಸ, ಚಾರು ಚಂದ್ರಕಲಾಧರ, ಚರಾಚರ ಜಗನ್ನಾಥ, ಚಕ್ರರಾಜನ ಕೇತನ, ಪಾರ್ವತಿ ಪದ್ಮನಯನ, ಪದ್ಮರಾಗ ಸಮಪ್ರಭ, ಪಂಚಪ್ರೇತಾಸನಾಸಿನ, ಪಂಚಬ್ರಹ್ಮ ಸ್ವರೂಪಿಣಿ. ಇಲ್ಲಿಗೆ ಇದು 10 ಹೆಸರುಗಳು ಆಯಿತು. ಈ 10 ಹೆಸರುಗಳಲ್ಲಿ ನಾನು ಹೇಳ್ತಾ ಇರೋದು ಚಾರು ರೂಪ. ಚಾರು ರೂಪ ಅಂತಂದರೆ ತುಂಬ ಸುಂದರವಾದಂಥ ರೂಪವನ್ನು ಹೊಂದಿದಂಥವಳು ಅಂಥೇಳಿ. ಚಾರುಹಾಸ ಅಂದರೆ ಮನೋಹರವಾದ ನಗು ಉಳ್ಳವಳು, ದೇವಿಯ ನಗು ಬಹಳಷ್ಟು ಸುಂದರವಾಗಿದೆ ಅಂಥೇಳಿ ಇಲ್ಲಿ ವರ್ಣಿಸಲಾಗಿದೆ. ಹಾಗೂ ಚಾರುಚಂದ್ರ ಕಲಾಧರ ಅಂತಂದರೆ ಮನೋಹರವಾದ ಚಂದ್ರಕಲೆಯನ್ನು ಧರಿಸಿದವಳು ಇವಳು, ದೇವಿ ಧರಿಸಿರ್ತಕ್ಕಂಥ ಹಾರ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೂ ಚರಾಚರ ಜಗನ್ನಾಥ ಅಂದರೆ ಸ್ಥಾವರ ಜಂಗಮ ಎಂಬಂಥ ಪ್ರಪಂಚಕ್ಕೆ ಇವಳು ಅಧೀನರ ಅಧಿಕಾರಿಣಿ ಅಂಥೇಳಿ, ಅಧಿದೇವತೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಚಕ್ರರಾಜನಿಕೇತನ ಅಂದರೆ ಶ್ರೀಚಕ್ರವೇ ಇವಳ ವಾಸಸ್ಥಾನ. ಶ್ರೀಚಕ್ರದ ಮಧ್ಯದಲ್ಲಿ ಈ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಆವಾಹನೆ ಮಾಡಿ ಪೂಜಿಸ್ತಾರೆ, ಅದರಿಂದ ಇವಳ ವಾಸಸ್ಥಾನ ಶ್ರೀಚಕ್ರ ಅಂಥೇಳಿ. ಪಾರ್ವತಿ ಅಂದರೆ ಪರ್ವತರಾಜನ ಪುತ್ರಿ ಅಂಥೇಳಿ. ಪದ್ಮನಯನ ಅಂದರೆ ಕಮಲದಂತೆ ಕಣ್ಣುಗಳವಳು, ಇವಳ ಕಣ್ಣುಗಳು ಬಹಳಷ್ಟು ಸುಂದರವಾಗಿವೆ ಅಂಥೇಳಿ ಇಲ್ಲಿ ವರ್ಣಿಸಲಾಗಿದೆ. ಹಾಗೂ ಪದ್ಮರಾಗ ಸಮಪ್ರಭ ಅಂದರೆ ಪದ್ಮರಾಗದಂತೆಯೇ ಇವಳು ಕಾಂತಿಯುತ, ಇವಳು ದೇಹದ ಕಾಂತಿ ಬಹಳಷ್ಟು ವರ್ಣಿಸಲು ಅಶಕ್ಯವಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇಲ್ಲಿ. ಬಹಳಷ್ಟು ಪದ್ಮರಾಗದಂತೆಯೇ ಇವಳು ಕಾಂತಿಯನ್ನು ಹೊಂದಿದಂಥವಳು. ಪಂಚಪ್ರೇತಾಸನಾಸಿನ ಅಂದರೆ ಪಂಚಬ್ರಹ್ಮರು. ಪಂಚಬ್ರಹ್ಮರು ಯಾರಂದರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವನ ರೂಪ. ಇಂತಹ ಪಂಚಬ್ರಹ್ಮರು ಪಂಚಪ್ರೇತಗಳಾದಂತಹ ಆಸನದಲ್ಲಿ ಇವಳು ದೇವಿ ಕುಳಿತಿರ್ತಕ್ಕಂಥವಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಪಂಚಬ್ರಹ್ಮ ಸ್ವರೂಪಿಣಿ ಅಂದರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವರ ಪಂಚಬ್ರಹ್ಮರ ರೂಪಗಳು. ಇವರೆಲ್ಲರ ರೂಪವೇ ಈ ದೇವಿ ಅಂಥೇಳಿ ಇಲ್ಲಿ ವರ್ಣಿಸಲಾಗಿದೆ. ಇದು 250 ಹೆಸರುಗಳಾಯಿತು. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ 251 260 ಹೆಸರುಗಳು ಅಂದರೆ 10 ಹೆಸರಿನ ಅರ್ಥದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.